ಯಾರಪ್ಪನ ಸತ್ತು ಇಲ್ಲಿ ಬಂದಿರೋಂತ ಅಧ್ಯಕ್ಷರು ಸತ್ತ ಇಲ್ಲ ಎಂಪಿ ಸತ್ತ ಮೂವತ್ತು ವರ್ಷ ಬೇಕಾ ಒಂದು ಬಡಾವಣೆ ಡೆವಲಪ್ ಮಾಡ್ಲಿಕ್ಕೆ ಕರೆಂಟ್ ಇಲ್ಲ ಯುಜಿಡಿ ಇಲ್ಲ ನೀರಿಲ್ಲ ಟ್ಯಾಂಕರ್ ಅಲ್ಲಿ ಎರಡು ಲೋಡ್ ಕೊಡ್ತಾರೆ ಒಂದು ಮನೆಗೆ ಒಂದು ಕೆಲಸ ಮಾಡಿಲ್ಲ ಸರ್ ಎಲ್ಲರೂ ಬಿಜೆಪಿ ಎರಡೆರಡು ಅಧ್ಯಕ್ಷರು ಆರ ಎರಡೂವರೆ ವರ್ಷ ಎರಡೂವರೆ ವರ್ಷ ಒಬ್ಬರು ಕೆಲಸ ಮಾಡಿಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನು ಇಲ್ಲಿ ದುಡ್ಡು ತಗೊಂಬರಕ್ಕೂ ಹೋಗ್ತಾ ಇಲ್ಲ ಇರೋ ದುಡ್ಡನ್ನು ಖರ್ಚು ಮಾಡೋಕ್ಕೂ ಹೋಗ್ತಾ ಇಲ್ಲ ರಸ್ತೆ ಇಲ್ಲ ಯಾರು ಹೇಳ್ಕೊಳ್ಳೋದು ಹೇಳಿ ಯಾರು ಹೇಳ್ಕೊಳ್ಳೋದು ಏನು ಸಣ್ಣ ಪುಟ್ಟ 10 ರೂಪಾಯಿ 20 ರೂಪಾಯಿ ಆದರೆ ಖರ್ಚು ಮಾಡ್ಕೊಂಡು ಮಾಡ್ಬೋದು ಇದೆಲ್ಲ ಮಾಡೋಕ್ಕಾಗುತ್ತಾ ನಮ್ಮ ಕೈಯಲ್ಲಿ ವರ್ಸ್ಟ್ ಸರ್ ಇವ್ರು ಸರಿ ಇಲ್ಲ ಸರ್ ಆರ್ಟಿಕಲ್ಚರ್ ಇವ್ರು ಇದಾರಲ್ಲ ಕೆಇಡಿ ಅವರು ತರ್ಡ್ ಕ್ಲಾಸ್ ಕೋಲಾರ ನಗರದ ವಾರ್ಡ್ ಒಂದು ಅಂತ ಹೇಳ್ಕೊಳ್ಳೋಕೆ ತುಂಬಾ ಬೇಜಾರಾಗುತ್ತೆ ಅಭಿವೃದ್ಧಿ ಮಾಡಿದಲ್ಲಿ ಆ ಒಂದು ಪಕ್ಷಕ್ಕೆ ಏನಾದರೂ ನನ್ನ ಒಂದು ಪಕ್ಷಕ್ಕಾಗಿರ್ಬೋದು ನನ್ಗೆ ಒಂದು ಹೆಸರು ಬರುತ್ತೆ ಅಂತ ಅದನ್ನ ಮುಂದೆಟ್ಟಾಗ್ತಾ ಇದ್ರ ಅನ್ನೋದು ಸಹ ಸತ್ಯ ಅನಿಸುತ್ತೆ ಒಂದು ಮನೆಯ ಕಟ್ಟಲು ಸರ್ಕಾರದ ಕಾನೂನುಗಳು ನಾನಾ ರೀತಿಯಲ್ಲಿ ಅಂದರೆ ಗ್ರಾಮಾಂತರ ಭಾಗಗಳಲ್ಲಿ ಒಂದು ರೀತಿಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಕಂದಾಯಗಳು ಹಾಗೂ ಕಟ್ಟಡ ಕಟ್ಟಲು ಅನುಮತಿಗಳು ಇರುತ್ತವೆ ಅಂದರೆ ಒಂದು ಮನೆ ಕಟ್ಟಲು ಇಷ್ಟೊಂದು ಕಾನೂನು ಪಾಲಿಸಬೇಕಾದರೆ ಇನ್ನು ಒಂದು ಲೇಔಟ್ ನಿರ್ಮಾಣಕ್ಕೆ ಇನ್ನು ಎಷ್ಟು ಕಾನೂನುಗಳು ಆಧಾರದ ಮೇಲೆ ಕಟ್ಟಬೇಕು ಎಂದು ಸಾರ್ವಜನಿಕರು ತಿಳಿಯಬೇಕಾಗಿದೆ ಪ್ರಿಯ ವೀಕ್ಷಕರೇ ಇಲ್ಲಿ ಆ ಕಾನೂನಿನ ಅಡಿಯಲ್ಲಿ ನೀಡುವ ಅನುಮತಿ ತಿದ್ದಿ ಬರೆದಿದೆ ಇಲ್ಲೊಂದು ನಗರಾಭಿವೃದ್ಧಿ ಇಲಾಖೆಯ ಲೇಔಟ್ ಪ್ಲಾನ್ ಇದನ್ನು ಇತಿಹಾಸ ಎಂದರೆ ತಪ್ಪಾಗಲಾರದು ಇಲ್ಲವೇ ವಿಪರ್ಯಾಸ ಎಂದರೂ ತಪ್ಪಾಗಲಾರದು ಅದು ಕಳೆದು ಹೋದ 28-30 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಕೋಲಾರಿನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿತವಾಗಿರುವ ಲೇಔಟ್ ಇದು ಆದರೆ ಇಲ್ಲಿಗೆ ಮೂಲಭೂತ ಸೌಕರ್ಯಗಳಾಗಲಿ ರಸ್ತೆಗಳಾಗಲಿ ಸ್ವಚ್ಛತೆಗಳಾಗಲಿ ಯಾವುದೂ ಸರಿಯಾಗಿ ಇಲ್ಲದ ಕಾರಣ ಇದೊಂದು ಗುಂಡು ತೋಪು ಎಂದು ಸಹ ಕರೆಯಬಹುದಾಗಿದೆ ಪ್ರೇವೀಕ್ಷಕರೇ ನಾವು ನಗರಾಭಿವೃದ್ಧಿ ಎಂದು ಕೂಡಲೇ ಹೆಸರಿನಲ್ಲಿ ಅಭಿವೃದ್ಧಿ ಇದೆ ಎಂದುಕೊಂಡರೆ ಅದು 100ಕ್ಕೆ 100 ಪಟ್ಟು ಸುಳ್ಳು ಎಂದು ಇಲ್ಲಿನ ವಾತಾವರಣಗಳ ಗಮನಿಸಿ ಹೇಳಬಹುದಾಗಿದೆ ಸರ್ ಈ ಕೂಡ ಲೇಔಟು ಸುಮಾರು ಒಂದು 28 ವರ್ಷ ಆಯಿತು ನಾವು ಈ ನಿವಾಸಿಗಳು ಟಮಕ ನಿವಾಸಿಗಳಾಗಿ ಜಮೀನನ್ನು ಮಾಲೀಕರಾಗಿದ್ವಿ ಸೊ ಅವತ್ತು ಬಂದು ಎಲ್ಲನೂ ಇಲ್ಲಿ ಒಂದು ದೊಡ್ಡ ಏನೋ ಮಾಡ್ತೀವಿ ಸಿಟಿ ಮಾಡಿಬಿಡ್ತೀವಿ ಇದು ಲೇಔಟ್ ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ಜಮೀನನ್ನು ತೊಗೊಂಡ್ರು 95,000 ರೂಪಾಯಿ ಪರಿಹಾರ ಕೊಟ್ಟರು ಇವತ್ತು ನಮ್ಗೆ 95,000 ಕೊಟ್ಟಿದ್ದಕ್ಕೆ ನಮಗೆ ಬೇಜಾರಿಲ್ಲ ಬಟ್ ನಾವು ಜಮೀನು ಬಿಟ್ಟುಕೊಟ್ಟಿದ್ದಕ್ಕೆ ಇವತ್ತು ಈ ವ್ಯವಸ್ಥೆ ಇದೆ ನೀವೆಲ್ಲ ನೋಡ್ಬೋದು ಈ ರಸ್ತೆಯನ್ನು ಯಾವ ಮಟ್ಟಕ್ಕಿದೆ ಅಂತ ಈ 30 ವರ್ಷ ಆದರೆ 30 ವರ್ಷ ಬೇಕಾ ಒಂದು ಬಡಾವಣೆ ಡೆವಲಪ್ ಮಾಡಲಿಕ್ಕೆ ಸೊ ಸಾಕಷ್ಟು ಸರ್ಕಾರಗಳು ಬಂದಿದೆ ಯಾವುದೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಕೊಳ್ಳಿ ನಾವು ಆ ಸರ್ಕಾರ ಈ ಸರ್ಕಾರ ಅಂತ ದೂರೋದು ಬೇಡ ಆಯಾ ಸರ್ಕಾರ ಇದ್ದಾಗ ಆಯಾ ಅಧ್ಯಕ್ಷರು ಬರ್ತಾರೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವೆಂಕಟಮುನಿಯಪ್ಪನವರು ಬಂದಿದ್ದರು BJP ಸರ್ಕಾರ ಇದ್ದಾಗ ಇವಾಗ ಎರಡನೇ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಸಾಕಷ್ಟು ಮನವಿಗಳು ಕೊಟ್ಟಿದ್ವಿ ಎಲ್ಲ ನಿವಾಸಿಗಳು ಕೂಡ ಹೋಗಿ ಮನವಿಯನ್ನು ಕೊಟ್ಟರು ಯಾವುದೇ ಮನವಿ ಕೊಟ್ಟರು ಕೂಡ ಏನೂ ಕೂಡ ಅವರು ಕ್ರಮ ತಗೊಳ್ಳಲ್ಲ UGD ಇಲ್ಲ ನೀರಿಲ್ಲ ಟ್ಯಾಂಕರಲ್ಲಿ ಎರಡು ಲೋಡ್ ಕೊಡ್ತಾರೆ ಒಂದು ಮನೆಗೆ ಸೊ ಎಲ್ಲಿ ಸಾಕಾಗುತ್ತೆ ಆ ನೀರನ್ನು ನಾವು ಲಕ್ಷಾಂತರ ದುಡ್ಡು ಕೊಟ್ಟು ಸೈಟ್ ತೊಗೊಂಡು ಇರೋರು ಆ ನೀರನ್ನು ಏನು ಮಾಡಿ ಇವಾಗ ಮನೆ ಕಟ್ತಾ ಇದ್ವಿ ಮನೆ ಕಟ್ಟಲಿಕ್ಕೆ ನಮಗೆ ನೀರು ಕೂಡ ಕೊಂಡ್ಕೋಬೇಕು ಸುಮಾರು 50,000-60,000 ಮನೆ ಕಟ್ಟಲಿಕ್ಕೆ ಇವಾಗ ಮನೆ ಕಟ್ಟೋದೇ ಒಂದು ಸಮಸ್ಯೆ ಆದರೆ ಆ ನೀರು ಕೂಡ ಪರ್ಚೇಸ್ ಮಾಡೋಂಥ ಪರಿಸ್ಥಿತಿ ಇದೆ ಸೈಟ್ಸ್ ಇದೆ ಮೊನ್ನೆ ಎಲ್ಲ ರೀಸೆಂಟಾಗಿ ಆಕ್ಷನ್ ಹಾಕಿದ್ದಾರೆ ಕೋಟಿಗಟ್ಟಲೆ ದುಡ್ಡು ಬಂದಿದೆ ಇನ್ನೂ ಸಾಕಷ್ಟು ಕಮರ್ಷಿಯಲ್ ಸೈಟ್ಸ್ ಇದೆ ಕಾರ್ನರ್ ಸೈಟ್ಸ್ ಇದೆ ಯಾರಾದರೂ ಒಬ್ಬ ಕಮಿಷನರ್ನ ಹಾಕಿ ಖಡಕ್ಕಾಗಿ ಬಂದು ಅದನ್ನೆಲ್ಲ ವಿಲೇವಾರಿ ಮಾಡಿ ದುಡ್ಡು ಇಲ್ಲೇ ಇದೆ ಯಾವ ಸರ್ಕಾರ ಅನುದಾನ ಅವ್ರು ಕೊಡಲಿಲ್ಲ ಹಾಳಾಗೋಗ್ಲಿ ಇಲ್ಲೇ ಇದೆ
ಆ ದುಡ್ಡನ್ನ ಇಲ್ಲೇ ಎಲ್ಲಾನು ಇದನ್ನ ಆಕ್ಷನ್ ಹಾಕಿ ಅದೇ ದುಡ್ಡನ್ನ ಇಲ್ಲಿ ಡೆವಲಪ್ ಮಾಡಬಹುದು ಅದನ್ನು ಮಾಡಲಿಲ್ಲ ನಾಚಿಕೆ ಇಲ್ಲದ ನಾಲಿಗೆಗಳು ಅನೇಕ ಅಧ್ಯಕ್ಷರುಗಳು ಬಂದು ಅಧಿಕಾರದಲ್ಲಿ ಕೂತು ಹೇಳುವ ಮಾತುಗಳು ನನ್ನ ಅಧಿಕಾರದಲ್ಲಿ ಎಲ್ಲವನ್ನೂ ಸರಿಪಡಿಸುತ್ತೇನೆ ಎಲ್ಲವನ್ನು ಅಭಿವೃದ್ಧಿ ಪಡಿಸಿಬಿಡುತ್ತೇನೆ ಎಂದು ಬೊಗಳೆ ಮಾತುಗಳೇ ಬಿಟ್ರೆ ಇನ್ನೇನು ಇಲ್ಲ ಒಂದು ಮಂಚ ಕೊಟ್ಟರೆ ಮಲಗಿ ಸಂಜೆ ಗೆದ್ದು ಹೋಗುವ ರೀತಿಯಲ್ಲಿ ಇಲ್ಲಿನ ಕೂಡ ಪರಿಸ್ಥಿತಿಯನ್ನು ರೂಪಿಸಿಕೊಂಡಿದ್ದಾರೆ 2 ವರ್ಷ ಆಯ್ತು ನನಗೆ ಯಾವುದೇ ಸವಲತ್ತು ಇದುವರೆಗೂ ಏನು ಸಿಕ್ಕಿಲ್ಲ ನಾವು ಬೇಕಾದ ಸರ್ತಿ ಆಫೀಸ್ ಕಡೆ ಹೋಗಿದೀವಿ ವ್ಯವಹಾರಗಳು ಮಾಡಿದೀವಿ ಅಟ್ ಲೀಸ್ಟ್ ನಮ್ಮ ಈ ಕೊರೋನಾ ಟೈಮಲ್ಲಿ ನಾವೇ ವ್ಯವಹಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟು ಆವಾಗ ನಮ್ಮ ಕಮಿಷನರ್ ಯಾರು ಇಲ್ಲಪ್ಪ ಬೇರೆ ಕಮಿಷನರ್ ಬಂದಿದ್ದಾರೆ ಅವರು ಏನು ಕೆಲಸ ಮಾಡ್ತಾ ಇಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಸಭೆ ಹೇಳಿದ್ರು ನಾವು ಸುಮ್ಮನೆ ಆಗೋಬಿಟ್ಟು ಆ ಕೆಲಸಗಳೇನು ಆಗ್ತಾ ಇಲ್ಲ ನೋಡಿ ಇಷ್ಟು ಮಾತ್ರ ಅಭಿವೃದ್ಧಿಗಿವೃದ್ಧಿ ಏನೂ ಇಲ್ಲ ಇಲ್ಲ ನಮ್ಮ ಸ್ವಂತ ನಾನು 10 ವರ್ಷ ನಾನೇ ಸ್ವಂತ ಲೈಟ್ಗಳು ಹಾಕ್ಸ್ಕೊಂಡಿದ್ದೀನಿ ಮೊನ್ನೆ ಮೊನ್ನೆ ಜಸ್ಟ್ 1 ಇಯರ್ ಬ್ಯಾಕ್ ಲೈಟ್ಗಳು ಹಾಕಿರೋದಿಲ್ಲ ಸರಿಗ ಒಂದೇನು ಅಂತಂದರೆ ನೋಡ್ರಿ ಕೂಡದಲ್ಲಿ ನೀವು ಹೇಳ್ದಂಗೆನೇ ಹಣನೂ ಇದೆ ಆದರೆ ಪ್ರಶ್ನೆ ಇರೋಂಥದ್ದು ಏನು ಅಂತಂದರೆ ಈ ಕೂಡಲೆಗೆ ಬರುವಂಥ ಏನು ಅಧ್ಯಕ್ಷರು ಚೇರ್ಮನ್ಗಳಾಗ್ಬೋದು ಮತ್ತು ಅಧಿಕಾರಿಗಳಾಗ್ಬೋದು ಯಾರಿಗೂ ಕೂಡ ಇಚ್ಛಾಸಕ್ತಿ ಇಲ್ಲ ಇನ್ನು ಎರಡನೇದಾಗಿ ನಮ್ಮ ಲೋಕಲಾಗಿ ಶಾಸಕರಿಗೂ ಇರ್ಬೋದು ಆ ಜನಪ್ರತಿನಿಧಿಗಳು ಅವ್ರಿಗೂ ಕೂಡ ನನಗೆ ಜವಾಬ್ದಾರಿನೇ ಇಲ್ಲ ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದರೆ ನೋಡಿ ಈ ಕೂಡಲೆ ಔಟು ಆಗಿ 30 ವರ್ಷ ಆಗಿದೆ ಸರ್ ಒಂದು ಕೂಡ ಲೇಔಟ್ಗೆ ಇವ್ರು ಪರ್ಮಿಷನ್ ಕೊಡಬೇಕು ಅಂದರೆ ಅಂದರೆ ಪ್ರೈವೇಟ್ ಯಾರಾದರೂ ಕೋಲಾರದಲ್ಲಿ ಲೇಔಟ್ಗಳು ಮಾಡಿದ್ರೆ ಪರ್ಮಿಷನ್ ಕೊಡಬೇಕಂದ್ರೆ ಈ ಎಲ್ಲ ಮೂಲಭೂತ ಸೌಲಭ್ಯಗಳು ಅಂದರೆ ರೋಡು ಕರೆಂಟು ನೀರು ಮತ್ತು UGD ಇವೆಲ್ಲವೂ ಇದ್ದರೆ ಮಾತ್ರ ಅವ್ರು ಪರ್ಮಿಷನ್ ಕೊಡೋಂಥದ್ದು ಅಂದರೆ ಕೂಡ ಅವರೇ ಮಾಡಿರೋಂಥ ಲೇಔಟ್ಗೆ ಇಷ್ಟು ಅಧ್ವಾನವಾಗಿ ಇಟ್ಕೊಂಡವ್ರಿ ಅಂತಂದರೆ ಏನು ಹೇಳ್ಬೇಕು ಹೇಳ್ರಿ ಸರ್ ನೀವು ಹೇಳ್ತಾರೆ ಅವರು ಅಧ್ಯಕ್ಷರು ಮಾತಾಡ್ತಾರಂತೆ ಮೊನ್ನೆ ನಮ್ಮ ಲೇಔಟ್ನವ್ರು ಹೋದ್ರೆ ಸ್ಟಾಪ್ ಇಲ್ಲ ನಾವೇನು ಮಾಡೋದು ಅಂತೇಳಿ ಅಂದರೆ ಸ್ಟಾಪ್ ಇಲ್ಲ ಅಂತಂದರೆ ಸ್ಟಾಪ್ನ ಹಾಕ್ಸ್ಕೊಂಬರಂಥದ್ದು ಹೆಂಗೆ ಬರೀ ಬಾಯಿ ಮಾತಲ್ಲಿ ದೇಶಭಕ್ತಿ ಮಾತಾಡ್ಬಿಟ್ರೆ ಆಗೋಯ್ತಾ ದೇಶಭಕ್ತಿ ಅನ್ನೋಂಥದ್ದನ್ನ ಈ ಕೆಲಸದ ಮುಖಾಂತರ ತೋರಿಸ್ಬೇಕಲ್ಲ ಮೊನ್ನೆ MP ಅವರು ಅಲ್ಲೆಲ್ಲ ಕ್ಲೀನ್ ಆಗಿರೋ ರೋಡ್ಗಳ ಹತ್ರ ನಿಂತ್ಕೊಂಡು ಗುಡಿಸಿ 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 ಪಾಪ ಮೀಡಿಯಾದಲ್ಲಿ ಹಾಕ್ಸ್ಕೊಂತಾರೆ ಇಲ್ಲಿ ಬಂದು ನಮ್ಮ ಲೇಔಟ್ ನಂಗೆ ಗುಡ್ಸಕ್ಕೆ ಹೇಳಿ ಸರ್ ನೋಡೋಣ ನಾವು ನಿಮ್ಮ ಮುಖಾಂತರ ಇದನ್ನ ಹೇಳ್ತೀವಿ ಯಾವುದು ಯಾರು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಿಸ್ಬೇಕು ಅನ್ನೋಂಥ ಒಂದು ಇಚ್ಛಾಸಕ್ತಿ ಇರಬೇಕು ಒಂದು ಪೊಲಿಟಿಕಲ್ ವಿಲ್ ಇರಬೇಕು ಆ ವಿಲ್ ಇಲ್ಲ ಅಂತಂದರೆ ಏನಾದ್ರೂ ಅರ್ಥ ಸೊ ಹಂಗಾಗಿ ಇವ್ರಿಗೆ ಯಾರಿಗೂ ಕೂಡ ಅದಿಲ್ಲ ಸರ್ ಅದರಲ್ಲೂ ಕೂಡ ನಾವು ಅಭಿವೃದ್ಧಿ ಮಾಡಿಸ್ಬೇಕು ಅನ್ನೋಂಥ ವಿಚಾರದಲ್ಲಿ ಇವ್ರಿಗೆ ಯಾರಿಗೂ ಕೂಡ ಅದಿಲ್ಲ ಇವತ್ತೆಲ್ಲರೂ ಮಾತಾಡ್ತಾರೆ ಇವತ್ತು ಮಾಜಿ ಶಾಸಕರುಗಳು ಮಾತಾಡ್ತಾರೆ ಹಾಲಿ ಶಾಸಕರುಗಳಿದ್ದಾರೆ ಹಾಲಿ ಶಾಸಕರು ಬಿಡ್ರಿ ಅವರು ಒಂಥರ ಪಾಪ ಈಗ ಅದೇನೋ ಹೇಳ್ತಾರಲ್ಲ ಡೆಡ್ ಸಿಮ್ ಅಂತ ಡೆಡ್ ಆಗಿದ್ದ ಸಿಮ್ ಅಂತಾರೆ ಆಗ್ಬಿಟ್ಟೈತೆ ಅದು ಬೇರೆ ಪ್ರಶ್ನೆ ಆದರೆ ಮಾಜಿ ಶಾಸಕರುಗಳು ಮಾತಾಡ್ತಾರೆ ಈಗ ಅವರು 2 ಟರ್ಮ್ ಮಿನಿಸ್ಟರ್ ಆಗಿದ್ರು ಎಲ್ಲ ಆಗಿದ್ರು ಅವ್ರಿಗೂ ಏನು ಮಾಡಿಲ್ಲ ಬಾಯಿ ಬಿಚ್ಚಿದ್ರೆ ಎಲ್ಲರೂ ತೊಡೆ ತಟ್ಕೊಂಡು ಮಾತಾಡ್ತೀರಿ ನೀವುಗಳು ಮಾಡ್ರಪ್ಪ ಇವಾಗ ಇದನ್ನ ಒಂದು ಇರೋಂಥ ಒಂದು ಇಡೀ ಕೋಲಾರ್ಗೆ ಒಂದು ಕಣ್ಣಾಗಿರುವಂಥ ಒಂದು ಲೇಔಟನ್ನು ನಿಮ್ಮ ಕೈಲಿ ಅದು ದೊಡ್ಡ ಲೇಔಟ್ ಸರ್ ಇದು ಒಂದು ಮಾಡಲಾಗಿ ನಿಮ್ಗೆ ಮಾಡ್ಬೋದಾಗಿತ್ತು ಆ ಮಾಡಲಾಗಿ ಮಾಡ್ಲಿಕ್ಕೆ ನಿಮ್ಗೆ ಯೋಗ್ತಾ ಇಲ್ಲ ಮೊನ್ನೆ ಒಡ್ತೂರು ಪ್ರಕಾಶ್ ಅವ್ರು ಮೊನ್ನೆ ತೊಡೆ ತಟ್ಕೊಂಡು ಉಸ್ತುವಾರಿ ಸಚಿವರು ಕೂತಿರೋಂಥ ಸಂದರ್ಭದಲ್ಲಿ ತೊಡೆ ತಟ್ಕೊಂಡು ಮಾತಾಡ್ತಿದ್ರಲ್ಲ ಇವತ್ತು ತೊಡೆ ತಟ್ಟು ಹೇಳ್ರಿ ನಿಮ್ಮ ಮಿನಿಸ್ಟ್ರಿಗೆ ಖಂಡಿತವಾಗಿ ನಿಮ್ಗೆ ಓಟ್ ಕೇಳಲಿಕ್ಕೆ ಬರಬೇಕು ಅಂತಂದರೆ ನೀವು ಈ ಕಡೆಗೆ ಏನಾದ್ರೂ ನಿಮ್ಗೆ ಆ ಧೈರ್ಯ ಇದ್ರೆ ಆ ತಾಕತ್ತಿದ್ರೆ ಇವತ್ತು ನಿಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿ ಇವತ್ತು ನೀವು ಆ ಪಕ್ಷದೊಳಗಡೆ ಹೋಗಿದ್ರೆ ಮತ್ತು ನಿಮ್ಮ ಅಧ್ಯಕ್ಷರುಗಳಿಗೆ ಹೇಳಿ ನಿಮ್ಮ ಸರ್ಕಾರಕ್ಕೆ ಹೇಳಿ ಇವತ್ತು ಈ ಲೇಔಟ್ನ ಅಭಿವೃದ್ಧಿ ಮಾಡ್ರಿ ಈ ಲೇಔಟ್ ನೀವು ಅಭಿವೃದ್ಧಿ ಮಾಡಲಿಲ್ಲ ಅಂತಂದರೆ ಇವರೊಳಗಡೆ ಕಾಲಿಡ್ಲಿಕ್ಕೂ ಕೂಡ ನಿಮಗೆ ಹೋಗ್ತಾ ಇಲ್ಲ ಅಂತೇಳಿ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಒಟ್ಟಾರೆ ಈ ಪರಿಸ್ಥಿತಿಗೆ ತಂದು ಇಟ್ಟಿರುವ ಕೂಡು ಹಾಗೂ ಇಲ್ಲಿನ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಿಕೊಳ್ಳುವುದಾದರೂ ಯಾರು ಎಂಬ ಪ್ರಶ್ನೆಗೆ ಇಲ್ಲಿನ ಜನ ತಕ್ಕ ಉತ್ತರ ನೀಡುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ.